ಜಿ ಕನ್ನಡ ವಾಹಿನಿ, ನಾನು ಸ್ನೇಹ ಬರ್ದಾಳ್. ಇಂದಿನ ಮುಖ್ಯಾಂಶಗಳು: ಗಾಳಿ ಮಳೆಯ ಅಬ್ಬರಕ್ಕೆ ತತ್ತರಿಸಿದ ಶಿರಣ, ತೆಂಗಿನ ಮರಕ್ಕೆ ಅಪ್ಪಳಿಸಿದ ಸಿಡಿಲು, ಅದೃಷ್ಟವಶಾತ್ ಯಾವುದೇ ಅಪಾಯ ಇಲ್ಲ. ಬಾಗಲಕೋಟೆಯ ಜ್ಯೋತಿ ನಗರದಲ್ಲಿ HDK ಪದಗ್ರಹಣ ಹಿನ್ನೆಲೆ ಸಂಭ್ರಮಾಚರಣೆ, ಜೊತೆಗೆ ಅಭಿಮಾನಿಯ ಅಂದಾಭಿಮಾನ. ಚಪ್ಪಲಿ ಧರಿಸದೆ ಅಭಿಮಾನ ವ್ಯಕ್ತಪಡಿಸಿದ ರಾಜು ಶಲ್ಲಿಕೇರಿ. ಅರ್ಜುನಿಗೆಯಲ್ಲಿ ಅಡ್ಡಪಲ್ಲಕ್ಕಿ ಸಾಮೂಹಿಕ ವಿವಾಹದ ಕಾರ್ಯಕ್ರಮ, ಅಂಬಾಮಠದ ಶ್ರೀ ಅಂಬಾದೇವಿ ಜಾತ್ರಾ ಮಹೋತ್ಸವ, ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮದ ಚಾಲನೆ. ಸಿಂದಗಿಯಲ್ಲಿ ಮರಳು ಮಾಫಿಯಾಗೆ ಶಾಕ್ ಕೊಟ್ಟ CPI ದ್ಯಾಮಣ್ಣನವರ್, ಎರಡು ಟಿಪ್ಪರ್ ಹಾಗೂ ಮಾಲೀಕನ ಬಂಧನ. ಸುದ್ದಿಗಳ ವಿವರ: ಚಡಚಣ್ ತಾಲೂಕಿನ ಶಿರಣ ಗ್ರಾಮದಲ್ಲಿ ಭಾರೀ ಗಾಳಿ ಮಳೆಯ ಅಬ್ಬರ ಹೆಚ್ಚಾಗಿತ್ತು. ಈ ಸಂದರ್ಭದಲ್ಲಿ ಸುರೇಶ್ ಶಿವಶರಣ ಎಂಬುವರ ಮನೆಯ ಮುಂದೆ ಇದ್ದ ತೆಂಗಿನ ಮರಕ್ಕೆ ಸಿಡಿಲು ಅಪ್ಪಳಿಸಿದ್ದಕ್ಕೆ ಬೆಂಕಿ ಹತ್ತಿ ದಗದಗ ಉರಿದಿದೆ. ಅದೃಷ್ಟವಶಾತ್ ಯಾವುದೇ ಅಪಾಯ ಆಗಿಲ್ಲ. HD ಕುಮಾರಸ್ವಾಮಿ CM ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ಬಾಗಲಕೋಟೆಯ ಜ್ಯೋತಿ ಕಾಲೋನಿಯಲ್ಲಿ ಅಭಿಮಾನಿಗಳು ಸಿಹಿ ಹಂಚಿ ಸಂಭ್ರಮಿಸಿದರು. ಹಾಗೂ ನಗರದ ವಿದ್ಯಾಗಿರಿ ನಿವಾಸಿ ರಾಜು ಶಲ್ಲಿಕೇರಿ ಕುಮಾರಸ್ವಾಮಿ ಕಟ್ಟ ಅಭಿಮಾನಿಯಾಗಿದ್ದರಿಂದ ಎದೆಯ ಮೇಲೆ HDK ಭಾವಚಿತ್ರದ ಹಚ್ಚೆಯನ್ನು ಹಾಕಿಸಿಕೊಂಡಿದ್ದಾರೆ. ಹಾಗೂ ಚಪ್ಪಲಿ ಧರಿಸುವುದನ್ನ ಕೂಡ ಬಿಟ್ಟಿದ್ದರು. ಯಾವುದೇ ವ್ಯಕ್ತಿಯ ಮೇಲೆ ಅಭಿಮಾನವಿರಲಿ, ಆದರೆ ಇಂತಹ ಅಂಧಾಭಿಮಾನ ಒಳ್ಳೆಯದಲ್ಲ. ಏಕೆಂದ್ರೆ ಇಂತಹ ಸುಡು ಬಿಸಿಲಿನಲ್ಲಿ ಚಪ್ಪಲಿ ಧರಿಸದೆ ಚುನಾವಣೆಯ ಸಂದರ್ಭದಲ್ಲಿ ಓಡಾಡಿದ್ದು ನೋಡಿದರೆ ಗ್ರೇಟ್ ಅನಿಸುತ್ತದೆ. ಆದರೂ ನಮಗೆ ನೋವಾದಾಗ ಯಾರೂ ಬರಲ್ಲ ಅನ್ನುವ ಸತ್ಯ ಸಂಗತಿ ಅರಿತುಕೊಂಡಿರಬೇಕು. ಬ್ರೇಕ್ ನಂತರ ಮತ್ತೆ ಸುದ್ದಿ ಮುಂದುವರಿಯುತ್ತೆ. ಕಲ್ಪವೃಕ್ಷ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಈಗಾಗಲೇ 2018 ಮತ್ತು 19ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ವಸತಿ ರಹಿತ ಮತ್ತು ವಸತಿ ಸಹಿತ ವಿದ್ಯಾರ್ಥಿಗಳಿಗೆ ಓದಲು ಅನುಕೂಲವಾಗುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒಳಗೊಂಡು ವಿಷಯವಾರು ನುರಿತ ಬೋಧಕ ಸಿಬ್ಬಂದಿಗಳಿಂದ 100%-ನಷ್ಟು ಫಲಿತಾಂಶದ ಭರವಸೆ. ಕಲ್ಪವೃಕ್ಷ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಸಿಂದಗಿ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಷಯದಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಈ ಕೆಳಗಿನ ಸಂಖ್ಯೆಗೆ ಈ ಕೂಡಲೇ ಸಂಪರ್ಕಿಸಿ. ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಇಂಡಿ ತಾಲೂಕಿನ ಅರ್ಜುನ್ಗಿ ಗ್ರಾಮದಲ್ಲಿ ಅಂಬಾಮಠದ ಶ್ರೀ ಅಂಬಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಭಗವತ್ಪಾದರು, ಶ್ರೀಶೈಲ್ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಹಾಗೂ ಸಾಮೂಹಿಕ ವಿವಾಹ ಮತ್ತು ಧರ್ಮಸಭೆಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಚಾಲನೆ ನೀಡಿ ಜಗದ್ಗುರುಗಳು ಆಶೀರ್ವಚನ ನೀಡಿದರು. ಸಿಂದಗಿ ವಿದ್ಯಾನಗರದ ಹತ್ತಿರದ ಭಜಂತ್ರಿ ಲೇಔಟ್ನಲ್ಲಿ ಅಕ್ರಮ ಮರಳು ಸಂಗ್ರಹಿಸಿದ ಅಡ್ಡೆ ಮೇಲೆ ಖಚಿತ ಮಾಹಿತಿ ಮೇರೆಗೆ ಸಿಂದಗಿ CPI MK ದ್ಯಾಮಣ್ಣನವರ ನೇತೃತ್ವದಲ್ಲಿ ದಿಢೀರನೆ ದಾಳಿ ನಡೆಸಿ ಸುಮಾರು 8-10 ಟಿಪ್ಪರ್ ಮರಳು ವಶಕ್ಕೆ ಪಡೆದಿದ್ದಾರೆ. ಅಕ್ರಮ ಮರಳು ದಂಧೆಯನ್ನು ಶ್ರೀಶೈಲ್ ಕಡ್ಕೋಳ್ ಎಂಬುವರು ನಡೆಸುತ್ತಿದ್ದಾರೆ. ಈ ದಂಧೆ ಪ್ರತಿದಿನವೂ ನಡೆಯುತ್ತದೆ ಎಂದು ಸಾರ್ವಜನಿಕರಿಂದ ತಿಳಿದು ಬಂದಿದೆ. ಈ ಮರಳು ದಂಧೆಗೆ ಬಳಸುತ್ತಿದ್ದ 2 ಟಿಪ್ಪರ್ ಹಾಗೂ ಮಾಲೀಕ ಶ್ರೀಶೈಲ್ ಕಡ್ಕೋಳರನ್ನು ಬಂಧಿಸಿದ್ದು ಈ ಪ್ರಕರಣ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GTV ಕನ್ನಡ. ಜಿ ಅಂದ್ರೆ ಜೀನಿಯಸ್. GTV ಕನ್ನಡದ ಕೊಡುಗೆ.